ವೇದವ್ಯಾಸ ಗುಣಾವಾಸ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶ ಕುಶಂ ಹರೇ ನಿಶಂ ದೇಹಸೌಷ್ಟಭಂ ಸ್ವಾಸ್ಥ್ಯಂ ಸ್ಥಿತಿಶ್ರೇಯೋ ಯಶಸ್ಸುಖಂ ಜಯೋ ವಪುಸ್ತತ್ಸವ ಚಿಂತನೀಯ ವಿಲಘ್ನತಾ ಶ್ರೀಗುರುಭ್ಯೋ ನಮಃ ಎರಡು ಸಾವಿರದ ಇಪ್ಪತ್ತ ಮೂರನೇಸ್ವೀಯ ದ್ವಾದಶ ರಾಶಿಯ ಫಲಗಳು ನಮ್ಮ ರಾಶಿಯ ಮೇಲೆ ಯಾವ ರೀತಿ ಇದೆ ಅನ್ನುವುದರ ಬಗೆಗಿನ ಚಿಂತನೆಯನ್ನು ಮಾಡೋಣ ಸಿಂಹರಾಶಿಯವರಿಗೆ ಈ ವರ್ಷದ ಸ್ಥಿತಿಯ ಪ್ರಭಾವ ಯಾವ ನೆಲೆಗಟ್ಟಿನಲ್ಲಿ ಇರ್ತದೆ ಅನ್ನುವುದರ ಬಗ್ಗೆ ಗಮನವನ್ನು ಹರಿಸಿದರೆ ಅಷ್ಟಮದಲ್ಲಿ ಗುರುವಿನ ಉದಯ ದ್ವಿತೀಯದಲ್ಲಿ ಮಾಂದಿಯ ಉದಯ ಭಾಗ್ಯದಲ್ಲಿ ಚಂದ್ರ ಮತ್ತು ರಾಹುವಿನ ಉದಯ ಕರ್ಮದಲ್ಲಿ ಕುಜನ ಉದಯ ಷಷ್ಠದಲ್ಲಿ ಶುಕ್ರ ಮತ್ತು ಶನಿಯ ಉದಯ ಪಂಚಮದಲ್ಲಿ ರವಿ ಮತ್ತು ಬುಧನ ಉದಯ ಸ್ಥಿತಿ ರಾಶ್ಯಾಧಿಪತಿಯಾದಂತಹ ಗ್ರಹ ಪಂಚಮದಲ್ಲಿ ಉದಯಿಸ ಉದಯ ಕೊಟ್ಟದ್ದು ಅತ್ಯಂತ ಶುಭ ಫಲವೇ ಆಗಿರುವಂಥದ್ದು ಗುರು ಅಷ್ಟಮದಲ್ಲಿ ಉದಯ ಕೊಟ್ಟಂಥದ್ದು ಏನಿದೆ ಅದು ಅಷ್ಟೊಂದು ಔಚಿತ್ಯಪೂರ್ಣವಾದಂತಹ ಫಲಗಳು ಆಗಿರುವುದಿಲ್ಲ ಭಾಗ್ಯದಲ್ಲಿ ಚಂದ್ರ ಮತ್ತು ರಾಹುವಿನ ಉದಯ ಸ್ಥಿತಿ ಏನಿದೆ ಅದು ಅತ್ಯಂತ ಶುಭದಾಯಕವಾದಂತಹ ಫಲವಾಗಿದೆ ಕರ್ಮದಲ್ಲಿ ಕುಜನ ಉದಯ ಏನಿದೆ ಅದು ಶುಭ ಫಲವೇ ಆಗಿದೆ ಕರ್ಮಾಧಿಪತಿ ಏನಿದ್ದಾನೆ ಆತ ಷಷ್ಟದಲ್ಲಿ ಉದಯ ಕೊಟ್ಟದ್ದು ಅದು ಅಷ್ಟೊಂದು ಔಚಿತ್ಯಪೂರ್ಣವಾದಂತಹ ಫಲಗಳು ಆಗಿರೋದಿಲ್ಲ ಒಂದು ರೀತಿಯಲ್ಲಿ ಮನಸ್ಸಿಗೆ ಸಮಾಧಾನ ಇಲ್ಲದೇ ಇರುವಂತಹ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತವಾಗಲು ಉಂಟು ಆದರೆ ತಾವುಗಳು ಧೃತಿಗಿಡಬೇಕಾದಂಥ ಅವಶ್ಯಕತೆ ಇಲ್ಲ ನಿಮ್ಮ ರಾಶ್ಯಾಧಿಪತಿಯಾದಂತಹ ಗ್ರಹದ ಸ್ಥಿತಿ ಅತ್ಯಂತ ಉತ್ತಮದ್ದಾದಂತಹ ಸ್ಥಿತಿಯಲ್ಲಿ ಇರುವುದರಿಂದ ಧೃತಿಗೆಡುವಂತಹ ಅವಶ್ಯಕತೆ ಇಲ್ಲ ಗೋಚಾರ ಸ್ಥಿತಿಯಲ್ಲಿಯೂ ಕೂಡ ಬಹುತೇಕ ವಿಷಯಗಳಲ್ಲಿ ನಿಮಗೆ ಉತ್ತಮದ್ದಾದಂತಹ ಫಲಗಳೇ ಇರುವಂಥದ್ದು ಜೀವನದಲ್ಲಿ ಸಮಾಧಾನ ಇದೆಯೋ ಇಲ್ವೋ ತೊಂದರೆ ಇಲ್ಲ ಆದರೆ ಇನ್ನೊಂದು ಸ್ವಲ್ಪ ದಿನಮಾನಗಳಲ್ಲಿ ಸಮಾಧಾನದ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತವಾಗಲು ಲಭ್ಯ ಇದೆ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ನಿಮ್ಮ ನಿರೀಕ್ಷೆಯಂತಹ ಫಲಗಳು ಹೇಳುವಂಥದ್ದು ಖಂಡಿತ ಇರುವುದಿಲ್ಲ ಆದರೆ ನಿಮ್ಮ ಬದುಕಿಗೇನು ಬೇಕು ಅದು ಪ್ರಾಪ್ತವಾಗುವಂತಹ ಎಲ್ಲ ರೀತಿಯ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ತಾಯಿಯ ಒಂದಷ್ಟು ಏನು ಆಶೀರ್ವಾದಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆರ್ತದೆ ಸಹೋದರ ಸಹೋದರಿಯರು ಮತ್ತು ಧರ್ಮಪತ್ನಿ ಈ ಸ್ಥಾನದಿಂದೆಲ್ಲ ನಿಮಗೆ ಒಂದಷ್ಟು ಏನು ಸಮಾಧಾನದ ಮಾತುಗಳು ಮತ್ತು ನಿಮ್ಮನ್ನು ಹುರಿದುಂಬಿಸುವಂತಹ ಮಾತುಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಇದ್ದೇ ಇರ್ತದೆ ಹಾಗಾಗಿ ತಾವುಗಳು ಧೃತಿಗೆಡಬೇಕಾದಂಥ ಅವಶ್ಯಕತೆ ಇರೋದಿಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯೆಗೆ ಸಂಬಂಧಪಟ್ಟ ಹಾಗೆ ದ್ವಿತೀಯ ಭಾವಾಧಿಪತಿ ಲಾಭಾಧಿಪತಿಯಾದಂತಹ ಗ್ರಹ ಏನಿದ್ದಾನೆ ಆತ ಪಂಚಮದಲ್ಲಿ ಉದಯ ಕೊಟ್ಟದ್ರಿಂದ ವಿದ್ಯಾರ್ಥಿಗಳಿಗಂತೂ ಅತ್ಯಂತ ಶುಭ ಫಲದ ಒಂದು ಯೋಗ ಹೇಳುವಂಥದ್ದು ಉಂಟು ನಿಮ್ಮ ಪ್ರಯತ್ನಕ್ಕೆ ಪೂರಕವಾದಂತಹ ಫಲಗಳು ಹೇಳುವಂಥದ್ದು ಖಂಡಿತವಾಗಲೂ ಇದ್ದೇ ಇರ್ತದೆ ದಾಂಪತ್ಯ ಜೀವನದಲ್ಲಿಯೂ ಕೂಡ ಹಾಗೆ ನಿಮ್ಮ ನಿರೀಕ್ಷೆಯಂತಹ ನೆಮ್ಮದಿ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ ಷಷ್ಠಾಧಿಪತಿಯಾದಂತಹ ಗ್ರಹ ಏನಿದ್ದಾನೆ ವರ್ತಮಾನ ಕಾಲದಲ್ಲಿ ಷಷ್ಠದಲ್ಲಿ ಇದ್ದಾನೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗರೂಕತೆ ಹೇಳುವಂಥದ್ದು ಬೇಕು ರಕ್ತ ಸಂಬಂಧವಾದಂತಹ ಆರೋಗ್ಯದ ಏನು ಏರುಪೇರು ಸ್ಥಿತಿ ಹೇಳುವಂಥದ್ದು ನಿಮ್ಮ ಪಾಲಿಗೆ ಎದುರಾಗುವಂತಹ ಸಂಭವ ಹೇಳುವಂಥದ್ದುಂಟು ಹಾಗಾಗಿ ಆರೋಗ್ಯ ವಿಷಯದಲ್ಲಿ ಅತ್ಯಂತ ಜಾಗ್ರತೆ ಬೇಕು ವಿಶೇಷವಾಗಿ ಯಾವುದೇ ಜೀವನದ ಏರಿಳಿತಗಳನ್ನು ಮನಸ್ಸಿಗೆ ತಂದುಕೊಳ್ಳದೆ ಇರುವಂತಹ ರೀತಿಯ ಜೀವನವನ್ನು ಮಾಡೋದು ಬಹಳ ಅವಶ್ಯಕ ಅಂತಂದರೆ ವರ್ತಮಾನ ಕಾಲದಲ್ಲಿ ಮನಸ್ಸನ್ನು ನೋಯಿಸುವಂತಹ ಯಾವುದೇ ಘಟನಾವಳಿಗಳು ನಡೆದರೂ ಕೂಡ ಅದನ್ನು ಮನಸ್ಸಿಗೆ ಹೆಚ್ಚು ಅಂಟಿಸಿಕೊಳ್ಳುವಂಥ ಕೆಲಸವನ್ನು ಮಾಡಬೇಡಿ ಜೀವನದಲ್ಲಿ ಇದು ಸಹಜವಾದಂತಹ ಪ್ರಕ್ರಿಯೆ ಅನ್ನುವ ಭಾವದಿಂದ ಅದನ್ನು ಸ್ವೀಕಾರ ಮಾಡಿದರೆ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಇರುವುದಿಲ್ಲ ಒಂದು ವೇಳೆ ನೀವು ಅದನ್ನು ಮನಸ್ಸಿಗೆ ಅಂಟಿಸಿಕೊಂಡ್ರೆ ನಿಮ್ಮ ದೈಹಿಕವಾದಂಥ ಆರೋಗ್ಯದ ಮೇಲೆ ವಿಶೇಷವಾದಂತಹ ಪರಿಣಾಮ ಬೀರುವುದರಲ್ಲಿ ಯಾವುದೇ ರೀತಿಯ ಸಂಶಯಗಳಿರುವುದಿಲ್ಲ ಹಾಗಾಗಿ ಆ ರೀತಿಯ ಮಾನಸಿಕತೆಯನ್ನು ತಾಳುವಂಥದ್ದು ಅವಶ್ಯಕ ಜೊತೆಯಲ್ಲಿ ರಾಷ್ಟ್ರಾಧಿಪತಿಯಾದಂತಹ ರವಿಯ ಆರಾಧನೆಯನ್ನು ಮಾಡುವಂಥದ್ದು ಅರ್ಥಾತ್ ಶಿವಪ್ರೀತಿಯ ಪ್ರಾರ್ಥನೆಗಳನ್ನು ನಡೆಸುವಂಥದ್ದು ಅವಶ್ಯಕ ಅವಶ್ಯಕತೆ ಹೇಳುವಂಥದ್ದು ಇರ್ತದೆ ಜೊತೆಯಲ್ಲಿ ಕುಲದೇವತಾರಾಧನೆ ಗ್ರಹದೇವತಾರಾಧನೆಯನ್ನು ನಡೆಸಿಕೊಂಡು ಹೋಗಿ ವೃತ್ತಿ ಜೀವನ ದಾಂಪತ್ಯ ಜೀವನ ಆರ್ಥಿಕತೆಯ ಸ್ಥಿತಿಗತಿಗಳು ದೈಹಿಕವಾದಂಥ ಆರೋಗ್ಯದ ಸ್ಥಿತಿಗತಿಗಳು ಇದೆಲ್ಲವು ಕೂಡ ಮಧ್ಯಮ ಸ್ಥಿತಿಯ ಫಲದ ಮೂಲಕ ನಡೀತಾ ನಡೀತಾ ವರ್ಷದ ಕೊನೆಯಲ್ಲಿ ಖಂಡಿತವಾಗಿಯೂ ಕೂಡ ಒಂದು ಒಳ್ಳೆಯ ಕಾಲಮಾನಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಇದ್ದೇ ಇದೆ ಮತ್ತು ನೀವು ತೃಪ್ತಿಪಡುವ ರೀತಿಯ ಕಾಲಮಾನಗಳು ಹೇಳುವಂಥದ್ದು ಇರ್ತದೆ ಹಾಗಾಗಿ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಹೇಳಿದ ದೇವತಾರಾಧನೆಗಳನ್ನು ನಡೆಸಿಕೊಂಡು ಹೋಗಿ ಖಂಡಿತವಾಗಲೂ ಕೂಡ ಒಂದು ಒಳ್ಳೆಯ ಫಲ ಹೇಳುವಂಥದ್ದು ನಿಮಗೆ ಅನುಭವಿಸಲಿಕ್ಕೆ ಖಂಡಿತವಾಗಲು ಲಭ್ಯ ಇದೆ